ನೋಡಿ, ಹಲವು ದಿನಗಳಿಂದ ಒಂದು ವಿಸ್ಪರಿಂಗ್ ನಡೀತಾ ಇದೆ. ಯಾರತ್ರಲಾದರೂ ಆಧಾರ ಇದ್ದರೆ ತನಿಖಾ ಏಜೆನ್ಸಿ ಮುಂದೆ ಸಾಬೀತುಪಡಿಸ್ಲಿ. ನಾನು ಇಷ್ಟಕ್ಕೂ ಕೇಳೋಕ್ಕೆ ಬಯಸೋದು, ಕಾಂಗ್ರೆಸ್ಗೆ ಯಾರ ಮೇಲೆ ನಂಬಿಕೆ ಇದೆ? ಅವ್ರಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ದರೆ ಆ ನ್ಯಾಯಾಂಗಕ್ಕೇನೆ ಅವ್ರ ಹತ್ರ ಇರುವ ಆಧಾರಗಳನ್ನು ಸಾಬೀತುಪಡಿಸ್ಲಿ, ಕೊಡಲಿ. ಇಂತಿಂಥದ್ದಿದೆ, ನ್ಯಾಯಾಂಗದ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಹೇಳಿ. ಸಿ ಬಿ ಐ ಮೇಲೆ ವಿಶ್ವಾಸ ಇದ್ದರೆ ಸಿ ಬಿ ಐ ಮುಂದಕ್ಕೆ ಕೊಡಲಿ. ರಾಜ್ಯದ ಪೊಲೀಸರ ಮೇಲೆ ವಿಶ್ವಾಸ ಇದ್ದರೆ ರಾಜ್ಯದ ಪೊಲೀಸರ ಮೇಲೆ ಕೊಡಲಿ. ಏನು ಆಧಾರ ಇದೆ ಕೊಡಲಿ. ಆಧಾರ ರಹಿತವಾಗಿ ವಿಸ್ಪರಿಂಗ್ ಮಾಡೋದಾದರೆ ಅವ್ರನ್ನ ಅರೆಸ್ಟ್ ಮಾಡಿದ ಸರ್ಕಾರ ಯಾರ್ದು? ಬಿ ಜೆ ಪಿ ಸರ್ಕಾರ ಶ್ರೀಕಿನ ಅರೆಸ್ಟ್ ಮಾಡಿದ್ದು. ತನಿಖೆ ಮಾಡಿಸಿದ ಸರ್ಕಾರ ಯಾವುದು? ಬಿ ಜೆ ಪಿ ಸರ್ಕಾರ ತನಿಖೆ ಮಾಡಿಸಿದ್ದು. ಅದಕ್ಕಿಂತ ಮುಂಚೆ ಯಾರ ಜೊತೆಗೆ ಶ್ರೀಕಿ ಸಂಬಂಧ ಇತ್ತು? ಮಲ್ಯ ಟವರ್ನಲ್ಲಿ ಯಾರ ಜೊತೆನಲ್ಲಿ ಆತ ಪಾರ್ಟಿ ಮಾಡ್ತಾ ಕೂತಿದ್ದ? ಬಿ ಜೆ ಪಿ ಎಮ್ ಎಲ್ ಎ ಮಗನ ಜೊತೆನಾ, ಕಾಂಗ್ರೆಸ್ ಎಮ್ ಎಲ್ ಎ ಮಗನ ಜೊತೆನ ಹೇಳಿ. ಅವತ್ತು ಒಬ್ಬ ಎಮ್ ಎಲ್ ಎ ಮಗನ ಮಲ್ಯ ಟವರ್ನಲ್ಲಿ ದೌರ್ಜನ್ಯ ನಡೆಸಿದಾಗ ಅವನ ಜೊತೆಗೆ ಇದ್ದ ವ್ಯಕ್ತಿ ಯಾರು ಬಹಿರಂಗ ಪಡಿಸ್ಲಿ? ಯಾವ ಪಾರ್ಟಿ ಎಮ್ ಎಲ್ ಎ ಅಂತ ಹೇಳಿ. ಆಗ ಸತ್ಯ ಏನು ಅಂತ ಗೊತ್ತಾಗುತ್ತಲ್ಲ. ಇಷ್ಟರ ಮೇಲೆ ತನಿಖೆ, ಯಾವ ತನಿಖೆ ಮೇಲೆ ಅವ್ರಿಗೆ ವಿಶ್ವಾಸ ಇದೆ ಅಲ್ಲಿ ಸಾಬೀತುಪಡಿಸ್ಲಿ. ನಿಮ್ಮ ಮುಂದೆ ಇಟ್ಟಿದ್ದಾರಾ? ನಿಮ್ಮ ಮುಂದೆ ಯಾರ್ದಾರು ಹೆಸರು ಹೇಳಿದಾರ? ಅವರು ಬರೀ ಗಾಳಿಲಿ ಗುಂಡೋಡ್ಸ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ. ಯಾರು ಮುಂದೆ? ಅವ್ರ ಹತ್ರ ಆಧಾರ ಇದ್ದರೆ ಹೇಳಕ್ಕೇನು? ಏನು ಹೇಳಕ್ಕೇನು? ಅವ್ರಿಗೇನು ಬಾಯಾರು ಕಟ್ಟಾಕಿದ್ದಾರೆ? ನಾನು ಹೇಳ್ದು ಅಂದರೆ ನೋಡಿ, ಸರ್ಕಾರ ತನಿಖೆ ನಡೆಸ್ತಾ ಇದೆ, ಮುಚ್ಚಿಟ್ಟಿಲ್ಲ. ಅರೆಸ್ಟ್ ಮಾಡಿದ್ದು ಬಿ ಜೆ ಪಿ ಸರ್ಕಾರ. ಒಂದು ನಿಮಿಷ, ಬಿ ಜೆ ಪಿ ಸರ್ಕಾರ ಅರೆಸ್ಟ್ ಮಾಡಿದ್ದು, ಎಫ್ ಐ ಆರ್ ಹಾಕಿದ್ದು ಬಿ ಜೆ ಪಿ ಸರ್ಕಾರ, ಚಾರ್ಜ್ ಶೀಟ್ ಹಾಕಿರೋದು ಬಿ ಜೆ ಪಿ ಸರ್ಕಾರ, ಇಷ್ಟನ್ನು ಮಾಡೋದು ಬಿ ಜೆ ಪಿ ಸರ್ಕಾರ. ಇಷ್ಟು ಮಾಡಿದ ಮೇಲೂ ಅವ್ರಿಗೆ ತೃಪ್ತಿ ಇಲ್ಲದೆ ಇದ್ದರೆ, ಅವ್ರ ಹತ್ರ ಏನಾದರೂ ನಿರ್ದಿಷ್ಟವಾಗಿರ್ತಕ್ಕಂಥ ಆಧಾರ ಇದ್ದರೆ ಆಧಾರವನ್ನು ಯಾರ ಮೇಲೆ ನಂಬಿಕೆ ಇದೆ ಅವರಿಗೆ ಕೊಡಲಿ. ಅವರು ಯಾರ ಮೇಲೆ ನಂಬಿಕೆ ಇದೆ ಅವ್ರಿಗೆ ಕೊಡಲಿ. ಈ ದೇಶದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ಇಟಲಿಗೆ ಹೋಗಿ ಕೊಡಲಿ. ಯಾರು ಬೇಡ ಅಂತಾರೆ? ಯಾರು ಅವ್ರ ಅವ್ರನ್ನ ತಡೆದಿರೋರು ಯಾರು? ಕೆಲವು ಸರಿ ಅವರಿಗೆ ದೇಶದ ಪ್ರಧಾನಿ ಮೇಲೆ ನಂಬಿಕೆ ಇರೋದಿಲ್ಲ, ಸಿ ಬಿ ಐ ಮೇಲೆ ನಂಬಿಕೆ ಇರೋದಿಲ್ಲ, ನ್ಯಾಯಾಂಗದ ಮೇಲೆ ನಂಬಿಕೆ ಇರಲ್ಲ, ಇಟಲಿ ಮೇಲೆ ಹೆಂಗೂ ಅವ್ರಿಗೆ ನಂಬಿಕೆ ಇದ್ದೇ ಇದೆ. ಪ್ರಶ್ನಾತೀತ ನಂಬಿಕೆ ಅದು. ಹೋಗಿ ಇಟಲಿಗೆ ಕೊಡಲಿ. ಯಾರು ಬೇಡ ಅಂತಾರೆ? ಇದ್ದರೆ ಇಲ್ಲದೆ ಮತ್ತಿಷ್ಟರ ಮೇಲೆ ಯಾರಾದರೂ ತಪ್ಪು ಮಾಡಿದರೆ, ಯಾವ ಪಾರ್ಟಿಯವ್ರು ಬೇಕಾದ್ರೂ ಆಗಿರಲಿ, ತಪ್ಪು ಮಾಡಿದರೆ ಉಪ್ಪು ತಿಂದವ್ರು ನೀರು ಕುಡಿತಾರೆ. ನಾವು ಯಾರನ್ನಾರು ಸಮರ್ಥನೆ ಮಾಡಿದ್ದೀವ? ಆಧಾರ ಇಲ್ಲದೆ ಆರೋಪ ಮಾಡೋದು, ಗಾಳಿಲಿ ಗುಂಡೋರ್ಸೋದು, ನಮಗೂ ಗುಂಡಾರಿಸ್ಬೋದು. ನಾವು ಒಂದು ಹೇಳ್ಬೋದು, ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ ಸಂಬಂಧ ಇದೆ ಅಂತ ಹೇಳ್ಬೋದು. ಅವಾಗ ಎಲ್ಲರೂ, ಯಾರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆಲ್ಲರೂ ಒಂದ್ಸರಿ ಬೆನ್ಮುಟ್ಟು ನೋಡ್ಕೋತಾರೆ, ಇರ್ಬೋದು ಅಂತ ಅನುಮಾನ ಹುಟ್ಟಾಕ್ಬೋದು. ನಾವು ಅನುಮಾನ ಹುಟ್ಟಾಕ್ಬೋದು. ಆ ಮನುಷ್ಯ ಪಂಚೆ ಉಟ್ಕೊಂಡು ಬರ್ತಿದ್ದಲ್ಲ ಅವ್ರದೇ ಅಂತ ಹೇಳ್ಬೋದು. ಪಂಚೆ ಉಟ್ಕೊಳ್ಳೋರೆಲ್ಲ ನೋಡ್ಕೊಳ್ತಾರೆ. ಹಂಗೆ ಹೇಳಕ್ಕೆ ಬರುತ್ತಾ? ಅದು ಆಧಾರ ಇಲ್ಲದ ಆರೋಪ. ನಿರ್ದಿಷ್ಟತೆ ಇದ್ದರೆ ಹೆಸರು ಹೇಳಿ ಅವರು, ಇಂಥವ್ರ ಹೆಸರಿದೆ ಅಂತೇಳಿ. ಆಗ ಅವರ ಆರೋಪಕ್ಕೆ ಏನೋ ಸತ್ಯ ಇದೆ ಅಂತ ಆಗತ್ತೆ. ಇಲ್ಲದೆ ಇದ್ರೆ ಗಾಳಿಲಿ ಗುಂಡರಿಸ್ತಾ ಇದ್ದಾರೆ ಅಂತ ಆಗತ್ತೆ. ಅಲ್ಲ, ನನಗೇನಂದ್ರೆ ನನಗೆ ಯಾವ ಮಾಹಿತಿಯೂ ಸಿಕ್ಕಿಲ್ಲ. ಈ ನಿಮ್ಮಂಥವ್ರು ಗುಸು ಗುಸು ಪಿಸು ಪಿಸು ಅಂತ ಅಂತೆ ಹೌದಂತ ಅಂತ ಕೇಳ್ತಿರೋದು ಅಷ್ಟೇ ನಂಗೆ ಗೊತ್ತಿರೋದು. ಅದಕ್ಕಿಂತ ಮುಂಚೆ ಬಿಟ್ಟು ಗೊತ್ತಿಲ್ಲ, ಕಾಯಿನೂ ಗೊತ್ತಿಲ್ಲ. ಅಂದರೆ ಕೆಲವರು ಅನುಮಾನ ಪಡ್ತಾರೆ, ಏ ಮಾಜಿ ಮುಖ್ಯಮಂತ್ರಿ ಯಾರಲ್ಲ ಪಂಜೆ ಉಟ್ಕೊಂಡು ಬರ್ತಿದ್ದು ಅಂತ. ಹಂಗೆ ಅನುಮಾನದಲ್ಲಿ ಮಾತಾಡೋಕ್ಕಾಗತ್ತಾ? ಮಾತಾಡೋದಕ್ಕೊಂದು ಆಧಾರ ಇರುತ್ತಾ? ಹಾಗೆಲ್ಲ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಜವಾಬ್ದಾರಿ ಇರೋರು ಆರೋಪ ಮಾಡೋದಾದರೆ ಸ್ಪಷ್ಟ ಪುರಾವೆಯನ್ನು ನಿಮ್ಮ ಮುಂದೆ ಇಡಲಿ. ನಿಮ್ಮ ಮುಂದೆ ಇಡ್ಬೋದಲ್ಲ, ಇಟ್ಟಿದ್ದಾರ ನಿಮ್ಮ ಮುಂದೆ ಯಾವ್ದಾದ್ರು ಪುರಾವೆನ? ನಾವು ಯಾರ್ದು ಸಮರ್ಥನೆಗೆ ಇಳಿದಿಲ್ಲ. ತಪ್ಪು ಯಾರು ಮಾಡಿದ್ರು ಅವರಿಗೆ ಶಿಕ್ಷೆ ಆಗತ್ತೆ. ಏನಿದೆ ಅಂತ ಹೇಳಿ ಹೇಳೋಕ್ಕಿಂತ ಮುಂಚೆ ಗಾಳಿ ಸುದ್ದಿ ಬಿಟ್ಟು ಎಲ್ಲರ ಮೇಲೂ ಅನುಮಾನ ಪಡೋಂಗೆ ಯಾಕೆ ನೋಡಬೇಕು? ಯಾರ ಮೇಲಿದೆ ಹೇಳಿ. ಈಗ ಕೆಲವು ಸಂಗತಿಗಳನ್ನು ಇಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲದೆ ಸುಪ್ರೀಂ ಕೋರ್ಟಿಗೆ ವಿತ್ ಡಾಕ್ಯುಮೆಂಟ್ಸು ಹೋಗಿ ತನಿಖೆ ನಡೆಸಿ ಅಂತ ಕೇಳ್ಬೋದು, ಕೊಡಲಿ.